ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿ ಮಾತೆಗೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ಲಕ್ಷ್ಮೀ ಮಾತೆಯು ಸುಖ ಸಂಪತ್ತು ಐಶ್ವರ್ಯವನ್ನ ಪ್ರಾಪ್ತಿ ಮಾಡುವ ದೇವತೆ ಎಂದು ಕರೆಯಲಾಗುತ್ತೆ. ಲಕ್ಷ್ಮೀ ಮಾತೆಯನ್ನ ಸಂಪತ್ತಿನ ಅಧಿದೇವತೆ ಎಂದು ಕರೆಯಲಾಗುತ್ತೆ. ಲಕ್ಷ್ಮೀ ಮಾತೆಯು ಜಗತ್ತಿನ ಪಾಲನಾ ಕರ್ತುವಾಗಿರುವ ಭಗವಾನ್ ವಿಷ್ಣುವಿನೊಂದಿಗೆ ವಿವಾಹವಾಗಿದ್ದಾಳೆ. ಹೀಗಾಗಿ ಲಕ್ಷ್ಮೀ ಮಾತೆಗೆ ವಿಶೇಷವಾದ ಸ್ಥಾನಮಾನವನ್ನ ಕೊಡಲಾಗಿದೆ. ಲಕ್ಷ್ಮಿಯನ್ನ ವಿಶೇಷ ರೂಪದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಹಾಗೂ ಮಾನ್ಯತೆಯನ್ನ ನೀಡಲಾಗಿದೆ. ಯಾರಿಗೆ ಲಕ್ಷ್ಮೀ ಮಾತೆಯ ವಿಶೇಷವಾದ ಕೃಪೆ ಉಂಟಾಗುತ್ತದೆಯೋ ಅವರಿಗೆ ವಿಶೇಷವಾದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಲಕ್ಷ್ಮೀ ಮಾತೆಯು ಯಾರದ್ದಾದರೂ ಮನೆಯ ಪ್ರವೇಶ ಮಾಡುವ ಮುನ್ನ ಕೆಲವು ವಿಶೇಷವಾದ ಮುನ್ಸೂಚನೆ ಮತ್ತು ಸಂಕೇತವನ್ನು ನೀಡುತ್ತಾಳೆ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಆ ಸಂಕೇತಗಳು ಯಾವುವು, ಆ ಮುನ್ಸೂಚನೆಗಳು ಯಾವುವು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಬೆಳಗಿನ ಸಮಯದಲ್ಲಿ ಮುತ್ತೈದೆಯರು ಕಸಗೂಡಿಸುವುದು ಕಂಡುಬಂದರೆ ಅದು ಶುಭ ಸಂಕೇತ ಎಂದು ಹೇಳಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ಪರಕೆಯು ಲಕ್ಷ್ಮಿಯ ಸಂಕೇತ ಎಂದು ನಂಬಲಾಗಿದೆ. ಹೀಗಾಗಿ ಬೆಳಗಿನ ಜಾವದ ಸಮಯದಲ್ಲಿ ಮನೆಯ ಸುತ್ತಮುತ್ತಲು ಅಥವಾ ಮನೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ಮುತ್ತೈದೆಯರು ಕಸಗೂಡಿಸುವುದು ಕಂಡುಬಂದರೆ ಅದು ಶುಭ ಸಂಕೇತ ಎಂದು ಹೇಳಲಾಗುತ್ತೆ. ಈ ಸಂಕೇತದಿಂದ ವ್ಯಕ್ತಿಯ ಜೀವನದಲ್ಲಿ ಬಹುಬೇಗ ಧನ ಪ್ರಾಪ್ತಿಯಾಗುತ್ತದೆ ಮತ್ತು ವ್ಯಕ್ತಿಗೆ ಎಲ್ಲಾ ರೀತಿಯ ಐಷಾರಾಮಿತನ ಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮುಂದಿನ ಸಂಕೇತವನ್ನು ನೋಡುವುದಾದರೆ ತುಳಸಿ ಗಿಡದ ಬಳಿ ಹಲ್ಲಿ ಕಂಡುಬರುವುದು ಒಂದು ಶುಭ ಸಂಕೇತ ಎಂದು ಹೇಳಲಾಗುತ್ತೆ. ಇಲ್ಲಿಂದ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಕಾರ್ಯಗಳು ಸಫಲತೆ ಹೊಂದಲು ಪ್ರಾರಂಭವಾಗುತ್ತವೆ. ಇದರ ಜೊತೆಗೆ ಬೆಳಗಿನ ಜಾವದ ಸಮಯದಲ್ಲಿ ನೀವು ಕೆಲಸಕ್ಕೆ ಹೊರಟಿರುವಾಗ ಶಂಕನಾದ ಕೇಳಿಬಂದರೆ ಇದು ಕೂಡ ಶೀಘ್ರವೇ ನಿಮ್ಮ ಮನೆಗೆ ಲಕ್ಷ್ಮಿಯ ಪ್ರವೇಶವಾಗುತ್ತದೆ ಎಂದು ಹೇಳಲಾಗುತ್ತೆ. ಹಾಗೂ ನೀವು ಹೊರಟಿರುವಂತಹ ಕೆಲಸ ಶೀಘ್ರವಾಗಿ ನಿಮಗೆ ದಕ್ಕುತ್ತದೆ ಎಂದು ಹೇಳಲಾಗುತ್ತೆ. ಇನ್ನು ಮುಂದಿನ ಸಂಕೇತವನ್ನು ನೋಡುವುದಾದರೆ ವಸ್ತುಗಳಾಗಲಿ ಅಥವಾ ಪಕ್ಷಿಗಳಾಗಲಿ ನಿಮ್ಮ ಕನಸಿನಲ್ಲಿ ಕಂಡುಬಂದರೆ ಇದು ಕೂಡ ನಿಮ್ಮ ಸಂಪತ್ತಿಗೆ ಕಾರಣವಾಗಿರುತ್ತದೆ. ಆದಷ್ಟು ಬೇಗ ನಿಮ್ಮ ಮನೆಯನ್ನು ಲಕ್ಷ್ಮಿ ಪ್ರವೇಶ ಮಾಡುತ್ತಾಳೆ ಎಂದು ಈ ಸಂಕೇತಗಳು ನಿಮಗೆ ತಿಳಿಸುತ್ತವೆ. ಹಾಗಾಗಿ ರಾತ್ರಿ ವೇಳೆ ನಿಮ್ಮ ಕನಸಿನಲ್ಲಿ ಪೊರಕೆ, ಕಳಸ, ಗೂಬೆ, ಶಂಖ, ಆನೆ, ಸರ್ಪ ಮತ್ತು ಗುಲಾಬಿ ಹೂವು ಇವುಗಳು ಕಂಡುಬಂದರೆ ಆ ವ್ಯಕ್ತಿಯ ಜೀವನದಲ್ಲಿ ಧನಪ್ರಾಪ್ತಿಯಾಗುತ್ತದೆ ಹಾಗೂ ಅವನ ಜೀವನದಲ್ಲಿ ವೈಭೋಗ ಉಂಟಾಗುವ ಸಾಧ್ಯತೆ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮುಂದಿನ ಸಂಕೇತವನ್ನು ನೋಡುವುದಾದರೆ ಪಕ್ಷಿಗಳು ಒಂದು ವೇಳೆ ನಿಮ್ಮ ಮನೆಯ ಗೋಡೆಯ ಮೇಲೆ ಅಥವಾ ನಿಮ್ಮ ಮನೆಯ ಯಾವುದಾದರೂ ಭಾಗದಲ್ಲಿ ಪಕ್ಷಿಗಳು ಗೂಡನ್ನು ನಿರ್ಮಿಸುತ್ತಿದ್ದರೆ ಇದು ಕೂಡ ಶುಭ ಸಂಕೇತವನ್ನು ನೀಡುತ್ತದೆ. ಒಂದು ದೃಢ ನಂಬಿಕೆಯ ಪ್ರಕಾರ ಹೀಗೆ ಪಕ್ಷಿಗಳು ಗೂಡು ಕಟ್ಟಿ ವಾಸಿಸಿದರೆ ವ್ಯಕ್ತಿಯ ಪ್ರತಿಯೊಂದು ಕಾರ್ಯಗಳು ಬಹುಬೇಗನೆ ಈಡೇರುತ್ತವೆ ಮತ್ತು ನಿರ್ವಿಘ್ನವಾಗಿ ಸಂಪನ್ನಗೊಳ್ಳುತ್ತವೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಗೂಡು ಕಟ್ಟಿರುವ ಮನೆಯ ವ್ಯಕ್ತಿಗೆ ಧನಪ್ರಾಪ್ತಿ ಯೋಗ ಬಂದೊದಗುತ್ತದೆ. ಮುಂದಿನ ಸಂಕೇತವನ್ನು ನೋಡುವುದಾದರೆ ಮೂರು ಹಲ್ಲಿಗಳು ಒಟ್ಟಿಗೆ ಕಾಣಿಸಿಕೊಳ್ಳುವುದು ಕೂಡ ಒಂದು ಶುಭ ಸಂಕೇತ ಎಂದು ಹೇಳಲಾಗುತ್ತೆ. ಮನೆಯಲ್ಲಿ ಒಂದೇ ಬಾರಿಗೆ ಮೂರು ಹಲ್ಲಿಗಳು ಕಾಣಿಸಿಕೊಂಡರೆ ಇದು ಲಕ್ಷ್ಮೀ ಮಾತೆಯಿಂದ ಲಭಿಸುವ ಶುಭ ಸಂಕೇತ ಎಂದು ಹೇಳಲಾಗುತ್ತೆ. ಈ ರೀತಿ ಮೂರು ಹಲ್ಲಿಗಳು ಕಾಣಿಸಿಕೊಂಡರೆ ಬಹುಬೇಗ ಲಕ್ಷ್ಮೀ ಮಾತೆಯ ಕೃಪೆ ಆ ಪರಿವಾರದ ಮೇಲೆ ಉಂಟಾಗುತ್ತದೆ. ಅಚಾನಕ್ಕಾಗಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಧನಪ್ರಾಪ್ತಿ ನಿಮಗೆ ಸಿಗುತ್ತದೆ. ಹಾಗಾಗಿ ನಮಗೆ ತಿಳಿಯದೆ ಲಕ್ಷ್ಮೀ ಮಾತೆಯು ಈ ರೀತಿಯ ಸಂಕೇತಗಳನ್ನು ನೀಡುತ್ತಿರುತ್ತಾಳೆ. ಆದರೆ ನಾವು ಅವುಗಳನ್ನು ಗಮನಿಸದೆ ನಾವು ನಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿರುತ್ತೇವೆ. ಎಸ್ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಸಿಗುತ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು.